पवित्र यलहंकदिंद ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸೋ ಅಲ್ಲಿನ ಪರಿಸ್ಥಿತಿ ಏನಿದೆ ತಿಳ್ಕೊಳ್ಳೋಣ ಪವಿತ್ರ ಈಗಾಗಲೇ ಅಲ್ಲಿ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯೋ ಕೆಲಸ ಆಯ್ತು ಅದಾದ ಬಳಿಕ ಪ್ರತಿಭಟನೆಯ ಸದ್ಯದ ಪರಿಸ್ಥಿತಿ ಏನಿದೆ ಅಲ್ಲಿ ವಿಜಯ್ ಈಗ ಪ್ರತಿಭಟನೆ ನಡೆಯಿತು ಸುಮಾರು 10 ನಿಮಿಷಗಳ ಕಾಲ ಪ್ರತಿಭಟನೆಯನ್ನ ಮಾಡಿದ್ರು ಕುರುಬುರು ನೇತೃತ್ವದ ಟೀಮ್ ಆದ್ರೆ ಪೊಲೀಸರು ಅವರಿಗೆ ಅನುವು ಮಾಡ್ಕೊಟ್ಟಿಲ್ಲ ಸೋ ಇಮಿಡಿಯೇಟ್ ಆಗಿ ಅವರನ್ನ ವಶಕ್ಕೆ ಪಡೆದ್ರು ಆದ್ರೆ ಅಲ್ಲೇ ಇದ್ದಂತ ಕೆಲವೊಂದಿಷ್ಟು ರೈತರು ಈಗ ಮತ್ತೆ ರಸ್ತೆ ತಡೆಯನ್ನ ಮಾಡ್ತೀವಿ ನಮ್ಮನ್ನ ಬಂಧನ ಮಾಡಿ ಹೋರಾಟವನ್ನ ಹತ್ತಿಕ್ಕುವಂತ ಪ್ರಯತ್ನವನ್ನ ಸರ್ಕಾರ ಮಾಡುತ್ತಿದೆ ಅಂತ ಒಂದಿಷ್ಟು ರೈತರು ಈಗ ಇನ್ನೇನು ಕೆಲವು ಕ್ಷಣಗಳಲ್ಲಿ ನಾವು ರಸ್ತೆ ತಡೆಯನ್ನ ಮತ್ತದೇ ಸ್ಥಳದಲ್ಲಿ ಮಾಡ್ತೀವಿ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ ಸೋ ನಮ್ಮ ಜೊತೆ ರೈತರು ಇದ್ದಾರೆ ಅವರನ್ನ ಕೇಳೋಣ ಸರ್ ನೀವು ಅಲ್ಲೇ ಹೋರಾಟದಲ್ಲಿ ಭಾಗಿಯಾಗಿದ್ದೀರಾ केंद्र सरकार जारी तंत मूरु कानून अब रैतर हेल्ता है नमेंगे बेड़ बेड़ अरे तक अंतर ही नो विष बॉटल को कुड़ी निम्हेदे अमृत अंदर जन ओपल या विष कु सहित सामान्य जन गु रईत गु इत विष बॉटल ಕುಡಿದರೆ ಮುಂದೆ ಇದು ದೊಡ್ಡ ವಿಷಯದಲ್ಲಿ ಅನಾಹುತ ಆಗುತ್ತೆ ಈಗ ಇಲ್ಲಿ ಯಾವ ರೀತಿ ಹೋರಾಟ ಮಾಡ್ತೀರಾ ಅದೇ ಟೀಮ್ ಈಗ ಬೆಳಗ್ಗೆ ಎಷ್ಟು ಗಂಟೆ ನಮ್ಮ ಶಾಂತ್ ಕುಮಾರ್ ಟೀಮ್ ಹರೀಶ್ ಅವರನ್ನೆಲ್ಲ ಅರೆಸ್ಟ್ ಮಾಡಲಾಗಿದೆ ಜೈಲಿಗೆ ತಳ್ಳಲಾಗಿದೆ ಆದರೆ ಇನ್ನೊಂದು ಟೀಮ್ ನಮ್ಮ ಟೀಮಿಗೆ ಬರ್ತಾ ಇದೆ ನಾವು ಇನ್ನು ಇದನ್ನ ಇಲ್ಲಿ ನಾವು ಮತ್ತೆ ಪ್ರತಿಭಟನೆ ಮಾಡಿ ಹೆದ್ದಾರಿ ತಡೆಯುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಟೈಮಿಂಗ್ಸ್ ಅಂದ್ರೆ 12 ಗಂಟೆಯಿಂದ ಆರಂಭ ಆಗಿದೆ ನಾವು ಈಗ ರೈತರು ಏನು ಮಾಡ್ತಾ ಇದ್ದೇವೆ ಅಂದ್ರೆ ಎಲ್ಲರಿಗೆ ಟೈಮಿಂಗ್ಸ್ ಹೇಳಿ 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 ನಮ್ಮ ಇದು ನಾವೇ ಹತ್ತಿಕಳ ಅಂತ ಕೆಲಸ ಮಾಡ್ತಾ ಇದ್ದೀವಿ ಈಗ ಇನ್ಮೇಲೆ ಟೈಮಿಂಗ್ಸ್ ಕೊಡಲ್ಲ ನಾವು ರೈತರು ಅಂದ್ರೆ ನಾವು ಎಲ್ಲ ಬೇಕಾದಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ನಮಗೆ ನ್ಯಾಯ ಬೇಕು ನ್ಯಾಯ ಕೊಡಬೇಕು ನಾವು ಟೈಮಿಂಗ್ಸ್ ಕೊಡಲ್ಲ ನಮ್ಮನ್ನ ಹೋರಾಟಕ್ಕೆ 10 ನಿಮಿಷ ಅಲೋ ಮಾಡಿದ್ರು ಪೊಲೀಸರು ಇನ್ನು ನಿಮ್ಮ ಅಲ್ಲ ಈಗ ಹೋರಾಟ ಮಾಡುವಾಗ ಪೊಲೀಸರು ನಮಗೆ ಟೈಮ್ ಕೊಡದು ಸರಿಯಲ್ಲ ನಾವು ರೈತರು ನಾವು ಹೋರಾಟ ಮಾಡೋದು ಟೈಮ್ ತಕೊಂಡು ಪರ್ಮಿಷನ್ ಇದು ಇದೇನಿದು ಇದು ನೋಡಿ ಈಗ ನಾವು ಪ್ರತಿಭಟನೆ ಮಾಡ್ತೀವಿ ಯಾರ ಸಂಕಷ್ಟದಲ್ಲಿ ಸಿಕ್ಕೊಂಡ್ರೆ ಅವರಿಗೆ ಕುಡಿಯಕ್ಕೆ ನೀರು ಹಣ್ಣಿನ ವ್ಯವಸ್ಥೆ ರೈತರು ಇದು ರೈತರು ಬೆಳೆದಂತ हण्णु तिन्नबेकु अन्नने तिन्नबेकु इवरु बेरे एनारु तिंतार इल्वल्रा नाचिके हेळबेकु अवर्ग ओके नमगे बेड अदु ರೈತರು ಬೇಡ ಅಂತ ಅಂದ್ರೆ ಬೇಡ ಬೇಡ ಬಿಡಿ ಹಿಂದಕ್ಕೆ ತಗೊಳ್ಳಿ ಅದನ್ನ ಕಾಯ್ದೆಗಳನ್ನ ಇವರು ನಾಟಿ ರೈತರು ಎಲ್ಲ ಬಂದ್ಬಿಟ್ಟು ನಾಟಿ ಇಡೋ ಜಾಗದಲ್ಲಿ ಇವತ್ತೆ ದೆಹಲಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಹೋರಾಟಗಾರನ 2-3 ತಿಂಗಳಿಂದ ಸತತವಾಗಿ ಹೋರಾಟ ಮಾಡ್ತಿರೋರನ್ನ ಹತ್ತಿಕಂತ ಕೆಲಸ ಆರಂಭ ಆಗುತ್ತೆ ನಿಮ್ಮ ರಸ್ತೆ ತಡೆ ಯಾರು ಇನ್ನು ಸದ್ಯದಲ್ಲೇ ಆರಂಭ ಆಗುತ್ತೆ ಮೇಡಂ ಅವರೇ ಬೇರೆ ಬೇರೆ ಭಾಗದಿಂದ ಬರ್ತಾರೆ ಯಲಹಂಕ ಭಾಗದಿಂದ ಸುತ್ತಮುತ್ತ ಭಾಗದಿಂದ ಬರ್ತಾರೆ ನಮ್ಮ ದಲಿತ ಸಂಘಟನೆ ಅವರೆಲ್ಲ ಬರ್ತಾ ಇದ್ದಾರೆ ರೈತರು ಹೇಳ್ತಾರಂತ ಮಾತು ಓಕೆ ಥ್ಯಾಂಕ್ ಯು ಪವಿತ್ರ ಮಾಹಿತಿಗಾಗಿ ಸೋ ರೈತರು ಅಲ್ಲಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನಾವು ಇನ್ನ ಮೇಲೆ ಇಂಥ ಸಮಯಕ್ಕೆ ಪ್ರತಿಭಟನೆ ಆರಂಭ ಮಾಡ್ತೀವಿ ಅಂತ ಒಂದು ಗಡುವನ್ನ ಕೊಡೋದೇ ಇಲ್ಲ ಆ ಕೊಟ್ಟಿದ್ದಕ್ಕಾಗಿ ಈ ರೀತಿ ಪೊಲೀಸರು ನಮ್ಮ ಪ್ರತಿಭಟನೆಯನ್ನ ಇವತ್ತು ಹತ್ತಿಕ್ಕುವಂತ ಕೆಲಸ ಆಯಿತು ಆದರೂ ರೈತರು ಎದೆಗುಂದೋದಿಲ್ಲ ಮತ್ತೊಂದು ತಂಡ ಈಗ ಸ್ಥಳಕ್ಕೆ ಆಗಮಿಸ್ತಾ ಇದೆ ನಾವು ಪ್ರತಿಭಟನೆಯನ್ನ ಹಾಗೆ ಮುಂದುವರಿಸ್ತೀವಿ ಅಂತ ಹೇಳಿ ಅಲ್ಲಿ ಮತ್ತೊಂದು ತಂಡ ಈಗ ಯಲಹಂಕ ಭಾಗದಲ್ಲಿ ಈಗಾಗಲೇ ಕುರುಬುರು ಶಾಂತಕುಮಾರ್ರನ್ನ ಪೊಲೀಸರು ವಶಕ್ಕೆ ಪಡೆದಾಗಿದ್ರು ಮತ್ತೊಂದು ತಂಡ ಅಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾ ಇದೆ ओके हुबळ्ळियिंद वीरेश ध्वनि ನ ಜೊತೆಗೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ವೀರೇಶ್ ಧ್ವನಿ ಹುಬ್ಬಳ್ಳಿಯಲ್ಲೂ ಕೂಡ ರಸ್ತೆ ತಡೆಗೆ ಈಗಾಗಲೇ ಆರಂಭ ಆಗಿರುತ್ತೆ ಸೋ ಅಲ್ಲಿ ಪ್ರತಿಭಟನೆ ಹೇಗೆ ನಡೀತಾ ಇದೆ ಅಲ್ಲಿನ ಚಿತ್ರಣ ಏನು ಹೌದು ವಿಜಯ ಹುಬ್ಬಳ್ಳಿಯಲ್ಲೂ ಸಹ ಹುಬ್ಬಳ್ಳಿ ಮತ್ತು ನವಲಗುಂದ ಭಾಗದ ರೈತರು ರಾಷ್ಟ್ರೀಯ ಹೆದ್ದಾರಿ 218 ರಲ್ಲಿ ಪ್ರತಿಭಟನೆ ಮಾಡುತ್ತಿರುವಂತ ದೃಶ್ಯಗಳನ್ನು ನೋಡ್ತಾ ಇರಬಹುದು ಹುಬ್ಬಳ್ಳಿ ಮತ್ತು ನವಲಗುಂದ ಮಾರ್ಗ ಮಧ್ಯದಲ್ಲಿ ಇರತಕ್ಕಂತ ಕಿರೇಸೂರು ಸೇತುವೆ ಬಳೆ ಎಲ್ಲ ರೈತರು ಸಹ ಈಗಾಗಲೇ ಹೆದ್ದಾರಿಯನ್ನು ತಡೆ ಮಾಡಿ ತಮ್ಮ ಪ್ರತಿಭಟನೆಯನ್ನು ಸಹ ಮುಂದುವರಿಸ್ತಾ ಇದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂತ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆದುಕೊಳ್ಳಬೇಕು ಅಂತ ಹೇಳಿ ಎಲ್ಲರೂ ಸಹ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು ಹೆದ್ದಾರಿ ತಡೆದಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ವಾಹನಗಳು ಸಹ ಹಿಂದಗಡೆ ಸಾಲು ಸಾಲಾಗಿ ನಿಂತುಕೊಂಡಿವೆ ಸಂಪೂರ್ಣವಾಗಿ ಹೆದ್ದಾರಿಯನ್ನ ರೈತರು ತಡೆದಿರುವ ಹಿನ್ನೆಲೆಯಲ್ಲಿ ಒಂದು ವಾಹನಗಳು ಸಹ ಮೂವ್ಮೆಂಟ್ ಗಳಾಗ್ತಾ ಇಲ್ಲ ಪೊಲೀಸರು ಸಹ ಆದಷ್ಟು ಸಾಧ್ಯವಾದಷ್ಟು ರೈತರ ಪ್ರತಿಭಟನೆಯನ್ನ ಬೇಗ ಮುಗಿಸಿ ಪ್ರಯಾಣಿಕರಿಗೆ ಅನುಕೂಲವನ್ನ ಮಾಡಿಕೊಡಿ ಅಂತ ಹೇಳಿ ಅವರು ಸಹ ಮನವಿಯನ್ನ ಮಾಡ್ಕೊತಾ ಇದ್ದಾರೆ ಆದ್ರೆ ರೈತರು ಮಾತ್ರ ಹೆದ್ದಾರಿಯನ್ನ ಸಂಪೂರ್ಣವಾಗಿ ತಡೆದು ಇದೀಗ ಪ್ರತಿಭಟನೆಯನ್ನ ಮಾಡುತ್ತಿರುವಂತದ್ದು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಎಲ್ಲರೂ ಸಹ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂತ ಕೃಷಿ ಮಸೂದೆಗಳನ್ನು ಹಿಂಪಡಿಲೇಬೇಕು ಅಂತ ಹೇಳಿ ಎಲ್ಲರೂ ಸಹ ತಮ್ಮ ಹೋರಾಟವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೈತರನ್ನು ಸಹ ಮಾತಾಡಿಸ್ತೀನಿ ಸರ್ ನಿಮ್ಮ ಪ್ರತಿಭಟನೆ ಇನ್ನು ಯಾವ ಸ್ವರೂಪಕ್ಕೆ ಹೋಗುತ್ತೆ ನಮ್ಮ ಪ್ರತಿಭಟನೆ ಇನ್ನು ತೀವ್ರ ಸ್ವರೂಪ ಹೋಗುತ್ತೆ ರೈತರು ಪಕ್ಷಾತೀತ ರೈತ ಹೋರಾಟ
ಇದನ್ನು ಪೂರ್ಣ ಪ್ರಮಾಣವಾಗಿ ಇನ್ನು ಬೆಳಿತೈತ್ರಿ. ಇನ್ನು ಹೆದ್ದಾರಿ ಎಷ್ಟೊತ್ತಿನ ಮಟ್ಟ ಬಂದ್ ಮಾಡ್ತೀರಿ? ಎರಡರಿಂದ ಮೂರು ತಾಸು ಬಂದ್ ಮಾಡ್ತೀವಿ ಸಂಪೂರ್ಣವಾಗಿ. ವಿಜಯ್ ಅವರು ಹೇಳ್ತಾ ಇದ್ದಾರೆ ಹೆದ್ದಾರಿ ತಡೆಯನ್ನು ನಾವು ಮಾಡ್ತಾ ಇದೀವಿ, ನಮ್ಮ ಪ್ರತಿಭಟನೆ ಇನ್ನು ಉಗ್ರ ಸ್ವರೂಪಕ್ಕೆ ಹೋಗುತ್ತೆ, ನಾವು 2-3 ಗಂಟೆಗಳ ಕಾಲ ಹೆದ್ದಾರಿಯನ್ನು ತಡೆ ಮಾಡ್ತೀವಿ ಅಂತ ಹೇಳ್ತಾರೆ ಸರ್, ಪ್ರತಿಭಟನೆ ಇನ್ನು ಯಾವ ಸ್ವರೂಪಕ್ಕೆ ಹೋಗುತ್ತೆ ನಿಮ್ದು ಅಂತ ಸರ್? ಇವತ್ತು ದೆಹಲಿ ಗಡಿಗಳಲ್ಲಿ ಸುಮಾರು 2.5 ತಿಂಗಳದಿಂದ ನಿರಂತರವಾಗಿ ಚಳಿಯಲ್ಲಿ ಹೋರಾಟವನ್ನು ಅನ್ನದಾತರು ಮಾಡ್ತಾ ಇದ್ದಾರೆ. ಅದಾನಿಯ ಮೊಮ್ಮಗನನ್ನ ನೋಡ್ಲಿಕ್ಕೆ ಪ್ರಧಾನಮಂತ್ರಿಗಳಿಗೆ ಟೈಮ್ ಇದೆ. ಕೂಗಳತೆಯಲ್ಲಿರುವಂತ ರೈತರನ್ನ ಮಾತನ್ನ ಕೇಳಿ ಅವರ ಬೇಡಿಕೆ ಈಡೇರಿಸುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಗಳಿಗೆ ವೇಳೆ ಇಲ್ಲ. ಹಿಂಗಾಗಿ ಕೃಷಿ ಕಾನೂನುಗಳು ವಾಪಸ್ ಆಗಬೇಕು, ಅಲ್ಲಿವರೆಗೂ ರೈತರು